ನರೇಂದ್ರ ಮೋದಿ ಸರ್ಕಾರ ಇದುವರೆಗೂ ಹಮಾಸ್ ಅನ್ನು ಭಯೋತ್ಪಾದಕ ಸಂಘಟನೆ ಪಟ್ಟಿನಲ್ಲಿ ಸೇರಿಸಿಲ್ಲ ಹಮಾಸ್ ಎನ್ನುವ ಭಯೋತ್ಪಾದಕ ಸಂಘಟನೆಯನ್ನು ಕಂಡುಸಬೇಕು ಅಂತ ಮುಟ್ಟು ಭಾರತ ಹೇಳಿಲ್ಲ ಹಮಾಸ್ ಮಾಡಿದ ದಾಳಿಗೆ ನೇರ ಕಾರಣ ಇಸ್ರೇಲಿನ ಪ್ರಧಾನಮಂತ್ರಿ ನೇತನ್ಯಾಹು ಮುಂದೆ ಆಗಬಹುದಾದಂತ ದಾಳಿಗೆ ಇಡೀ ಜಗತ್ತಿನ ಮೌನ ಕೂಡ ಕಾರಣ ಆಗಬಹುದು ಬೇಟೆಗಾರರೇ ಬಲಿಪಶುಗಳು ಅಂತ ವೇಷ ಹಾಕೊಂಡಿದ್ದಾರೆ ಯಾರ್ ವಿಕ್ಟಿಮ್ ಯಾರ್ ಪರ್ಪೆಟ್ರೇಟರ್ ಯಾವುದು ನ್ಯಾಯ ಯಾವುದು ಅನ್ಯಾಯ ಇವೆಲ್ಲವೂ ಕೂಡ ಬಿಡಿಸಿ ಬಿಡಿಸಿ ನೋಡಬೇಕಾಗಿದೆ ಯಾಕಂದ್ರೆ ಸತ್ಯಕ್ಕಿಂತ ಸುಳ್ಳಿಗೆ ಕೈಕಾಲುಗಳು ಜಾಸ್ತಿ ಸುಳ್ಳಿಗೆ ಸುಳ್ಳನ್ನ ರಕ್ಷಿಸುವುದಕ್ಕೆ ಸೈನಿಕರು ಪೊಲೀಸರು ಜಾಸ್ತಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಈ ದೇಶದ ಪ್ರಧಾನಮಂತ್ರಿಗೆ ಇಲ್ಲಿರುವಂತ ಎಲ್ಲಾ ಪೊಲೀಸ್ ಗೆಳೆಯರಿಗೆ ಒಂದು ಮಾತು ಕೇಳಬೇಕಾಗಿದೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮೆರಿಕಾಗೆ ಹೋಗಿದ್ದಾಗ ಅಪರೂಪಕ್ಕೊಂದು ಸತಿ ಅನಿವಾರ್ಯವಾಗಿ ಪತ್ರಿಕಾಗೋಷ್ಠಿ ಎದುರಿಸಬೇಕಾಗಿ ಬಂದ್ಬಿಡ್ತು ಅಲ್ಲಿ ಒಬ್ಬ ಪತ್ರಕರ್ತ ಕೇಳಿದ್ರು ಅಲ್ಪಸಂಖ್ಯಾತರ ಮೇಲೆ ನಿಮ್ಮ ದೇಶದಲ್ಲಿ ಅನ್ಯಾಯ ನಡೀತಿದೆಯಲ್ಲ ನೀವೊಂದು ಪ್ರಜಾತಂತ್ರ ರಾಷ್ಟ್ರ ಅಂದ್ಕೊಳ್ತೀರಿ ಹೆಂಗೆ ಸಮರ್ಥಿಸ್ಕೋತೀರಿ ಅಂತ ಅದಕ್ಕೆ ಅವರು ಉತ್ತರ ಕೊಟ್ಟರು ಪ್ರಜಾತಂತ್ರ ಅನ್ನೋದು ನಮ್ಮ ನರನಾಡಿಗಳಲ್ಲಿ ಹರಿಯುತ್ತೆ ಪ್ರಜಾತಂತ್ರ ಅನ್ನೋದು ನಮ್ಮ ಡಿ ಎನ್ ಎದಲ್ಲಿದೆ ಅಂತ ಅದು ನಿಜವೇ ಆಗಿದ್ದರೆ ದಯವಿಟ್ಟು ಸ್ವಲ್ಪ ಇತಿಹಾಸವನ್ನು ನೋಡಿವೆ ವಿಯೆಟ್ನಾಂ ಮೇಲೆ ಅಮೆರಿಕ ದಾಳಿ ಮಾಡಿತು ವಿಯೆಟ್ನಾಂನ ಪರವಾಗಿ ಭಾರತದಲ್ಲಿ ಮಾತ್ರ ಅಲ್ಲ ದಾಳಿ ಮಾಡಿದ್ದು ಅಮೆರಿಕ ಅಮೆರಿಕದ ನೆಲದಲ್ಲಿ ಅಮೆರಿಕದ ಜನರು ಬಿಳಿಯರು ಕರಿಯರು ಲಕ್ಷ ಲಕ್ಷ ಜನ ಬೀದಿಗಳಲ್ಲಿ ತಮ್ಮ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಪ್ರಜಾತಂತ್ರ ಅಂದ್ರೆ ಅದು ದೂರ ಹೋಗೋದು ಬೇಡ ಗಾಜಾದಲ್ಲಿ ಇಸ್ರೇಲಿಗಳು ಮಾಡುತ್ತಿರುವಂತ ಅನ್ಯಾಯವನ್ನು ಪ್ರತಿಭಟಿಸಿ ಇವತ್ತು ಜಗತ್ತಿನಲ್ಲಿ ಅತಿದೊಡ್ಡ ಪ್ರತಿಭಟನೆಗಳು ನಡೆಯುತ್ತಿರೋದು ಅಮೆರಿಕದಲ್ಲಿ ನಿಮಗೆ ಆಶ್ಚರ್ಯ ಆಗಬಹುದು ಅಮೆರಿಕದಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಪ್ರತಿ ವೀಕೆಂಡ್ ಅಲ್ಲಿ ಸೇರ್ತಿರುವಂತದ್ದು ಅಮೆರಿಕದಲ್ಲಿ ಲಂಡನ್ ನಲ್ಲಿ ಜರ್ಮನಿನಲ್ಲಿ ಸೇರ್ತಿರುವಂತ ಜನರಲ್ಲಿ ಅತಿ ಹೆಚ್ಚು ಜನ ಯುವಕರು ಯುವಕರಲ್ಲಿ ಅತಿ ಹೆಚ್ಚು ಜನ ಯಹೂದಿ ಯುವಕರು ಪ್ಯಾಲೆಸ್ತೇನ್ಗೆ ಅನ್ಯಾಯ ಆಗ್ತಿದೆ ಅಂತ ಕಾರ್ ಮುಗಿಲು ತುಂಬಿರುವಂತ ಈ ಕಾಲದಲ್ಲಿ ಕೋಲ್ಮಿಂಚು ಅಂತ ಏನಾದರೂ ಇದ್ರೆ ಇದು ಸರ್ಕಾರದ ವಿರುದ್ಧ ಸರ್ಕಾರ ತಪ್ಪು ಮಾಡಿದಾಗ ಒಂದು ಪ್ರಜಾತಂತ್ರದಲ್ಲಿ ಸರ್ಕಾರಕ್ಕೆ ಕಿವಿ ಹಿಡಿದು ಬುದ್ಧಿ ಹೇಳುವುದು ಜನರಿಗೆ ಸಂವಿಧಾನ ಕೊಟ್ಟಿರುವ ಹಕ್ಕು ವಿಜಯಪುರದಲ್ಲಿ ಪ್ಯಾಲೆಸ್ತೈನ್ನಲ್ಲಿ ಶಾಂತಿಯ ಭಾಗವಾಗಿ ನಾವು ಪ್ರತಿಭಟನೆ ಮಾಡ್ತೀನಿ ಅಂತಂದರೆ ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಇದು ಸರ್ಕಾರದ ನೀತಿಯ ವಿರುದ್ಧವಾದ್ದರಿಂದ ಅವಕಾಶ ಕೊಡೋದಿಲ್ಲ ಅಂತ ಬರ್ಕೊಟ್ಟಿದ್ದ ಯಾವ ಕಾಲದಿಂದ ಇದು ಶುರುವಾಯಿತು ನಮ್ಮ ದೇಶದಲ್ಲಿ ಶಾಂತಿಗಾಗಿ ಕೂಡ ಯುದ್ಧ ಮಾಡಬೇಕಾಗಿದೆ ಶಾಂತಿಗಾಗಿ ಕೂಡ ಪ್ರತಿಭಟನೆ ಮಾಡಿ ಇಲ್ಲಿ ಸಭೆ ಸೇರೋದು ಒಂದು ಪ್ರತಿಭಟನಾ ವಿಷಯ ಆಗಿಬಿಟ್ಟಿದೆ ದುರಂತ ಬೀದಿನಲ್ಲಿ ಅನ್ಯಾಯದ ವಿರುದ್ಧ ಘೋಷಣೆ ಕೂಗಬೇಕಾಗಿತ್ತು ಹತ್ತು ಜನ ಕೂತ್ಕೊಂಡು ನಾವಿಲ್ಲಿ ಅನ್ಯಾಯ ಆಯಿತು ಅಂತ ಕಚೇರಿನಲ್ಲಿ ನಮ್ಮ ಜೊತೆಗೂ ನಾವು ಮಾತಾಡ್ಕೊಳ್ಳಂಗಿಲ್ಲ ಅಂದರೆ ನರೇಂದ್ರ ಮೋದಿ ಅವ್ರದ್ದು ಅರ್ಥವಾಗುತ್ತೆ ಸಿದ್ದರಾಮಯ್ಯನವ್ರಿಗೆ ಏನಾಗಿದೆ ಇದು ತಪ್ಪಿದೆ ಇದು ಪ್ರಜಾತಂತ್ರ ಅಲ್ಲ ಕಾಂಗ್ರೆಸ್ ಬಿಜೆಪಿಗಿಂತ ಭಿನ್ನವಾಗಿ ಏನಾದರೂ ಇದೆ ಅಂತ ಸಾಬೀತು ಮಾಡ್ಕೊಳ್ಬೇಕಂತಂದರೆ ಬಿಜೆಪಿಯಿಂದ ಬೇಸರಗೊಂಡು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಾದರೂ ಅವಕಾಶ ಕೊಟ್ಟು ನಿಮ್ಮನ್ನು ಆಯ್ಕೆ ಮಾಡಿರೋರಿಗೆ ನಿರಾಸೆ ಮಾಡಬೇಡಿ ಇದು ಯುದ್ಧವ ನಡೀತಿರೋದು ಇದು ಯುದ್ಧ ಅಲ್ಲ ಮೊದಲನೇದು ಅರ್ಥ ಮಾಡ್ಕೊಳ್ಳಿ ಯುದ್ಧ ಅಲ್ಲ ನಡೀತಿರೋದು ಯುದ್ಧ ಎರಡು ದೇಶಗಳಿಂದ ಬೇರೆ ನಡೆಯುತ್ತೆ ಸರ್ಕಾರ ತನ್ನ ಅಪಾರವಾದಂಥ ಶಕ್ತಿಯನ್ನು ಇಟ್ಟುಕೊಂಡು ಅಸಹಾಯಕರಾಗಿ ಸೊರಗು ಹೋಗಿರುವ ಜನರ ಮೇಲೆ ಅವರ ಮೇಲೆ ನಿರಂತರವಾಗಿ ಬಾಂಬ್ಗಳ ದಾಳಿಯನ್ನು ಸುರಿಸಿ ಒಂದು ಅವರೇ ಓಡೋಗ್ಬೇಕು ಅಥವಾ ಹೆಣಗಳಾಗಬೇಕು ಆ ಥರ ನಡೆಸ್ತಿರೋವಂಥ ಏಕಪಕ್ಷೀಯವಾದಂಥ ನರಮೇಧ ನರಮೇಧವನ್ನು ಖಂಡಿಸ್ಬೇಕೋ ಬಿಡಬೇಕು ಅಂತ ಚರ್ಚೆ ಮಾಡೋರು ಮನುಷ್ಯರಲ್ಲ ಯುದ್ಧದಲ್ಲಿ ಸತ್ಯಗಳು ಹೋಗ್ಬಿಡ್ತವೆ ನರಮೇಧದಲ್ಲಿ ಸತ್ಯ ಏಕಪಕ್ಷೀಯವಾಗಿರುತ್ತೆ ಅನ್ಯಾಯ ಏಕಪಕ್ಷೀಯವಾಗಿರುತ್ತೆ ಭಯೋತ್ಪಾದನೆ ಎಂದರೇನು ಆರು ತಿಂಗಳ ಕೆಳಗೆ ಐರೋಪ್ಯ ಒಕ್ಕೂಟದ ಮುಖ್ಯಸ್ಥರು ಒಂದು ಭಾಷಣ ಮಾಡಿದರು ಒಂದು ದೇಶ ಮತ್ತೊಂದು ದೇಶದ ಜನರ ಮೇಲೆ ನಾಗರಿಕರ ಮೇಲೆ ದಾಳಿ ಮಾಡಿ ಅವರಿಗೆ ಆಹಾರ ಅನ್ನ ಔಷಧಿ ಇಂಧನಗಳ ಸರಬರಾಜನ್ನು ನಿಲ್ಲಿಸುವುದು ಭಯೋತ್ಪಾದನೆ ಅಂತ ಸರ್ಕಾರ ಒಂದು ಭಯೋತ್ಪಾದಕ ಸರ್ಕಾರ ಅಂತಂತು ಇಸ್ರೇಲ್ ಬಗ್ಗೆ ಅನ್ಕೋಬೇಡಿ ಅವ್ರು ಹೇಳ್ತಿದ್ದು ರಷ್ಯಾ ಬಗ್ಗೆ ರಷ್ಯಾ ಏನು ಮಾಡ್ತು ಉಕ್ರೇನ್ಗೆ ಅವೆಲ್ಲ ನಿಲ್ಲಿಸ್ತು ಇಸ್ರೇಲ್ ಏನು ಮಾಡ್ತಾ ಇದೆ ಇಡೀ ಆ ಗಾಜಾ ಪಟ್ಟಿನಲ್ಲಿ 23 ಲಕ್ಷ ಪ್ಯಾಲೆಸ್ತೀನಿಯರಿದ್ದಾರೆ
ಎರಡು ಸಾವಿರದ ಐದರಿಂದ ಆ ಇಡೀ ಅದು ಅಪ್ಪಪ್ಪ ಅಂದರೆ ಬೆಂಗಳೂರಿನ ಕಾಲ್ಭಾಗ ಅಷ್ಟು ಉದ್ದಕ್ಕೂ ಕೂಡ ದೊಡ್ಡ ದೊಡ್ಡ ಗೋಡೆಗಳು ಮತ್ತು ಬೇಲಿಗಳನ್ನು ಹಾಕ್ಬಿಟ್ಟಿದ್ದಾರೆ. ಮೂರೇ ಮೂರು ಬಾಗಿಲುಗಳು, ಎರಡು ಬಾಗಿಲು ಇಸ್ರೇಲ್ಗೆ, ಒಂದು ಬಾಗಿಲು ಈಜಿಪ್ಟ್ ಕಡೆಗೆ ಹೋಗುವಂಥದ್ದು. ಅಲ್ಲಿ ಔಷಧಿ, ಅನ್ನ, ಆಹಾರ ಪ್ರತಿಯೊಂದು ಕೂಡ ಇಸ್ರೇಲಿಂದಲೇ ಹೋಗಬೇಕು. ಅವರು ಪರ್ಮಿಷನ್ ಕೊಟ್ಟು ಹೋಗಬೇಕು, ಇಲ್ದಿದ್ದರಿಲ್ಲ. ಈಗ ಮೂರನ್ನು ಮುಚ್ಚಿಬಿಟ್ಟಿದ್ದಾರೆ ಬಾಗಲ್ಲ. ಅನ್ನ ಇಲ್ಲ, ಆಹಾರ ಇಲ್ಲ, ಔಷಧಿ ಇಲ್ಲ. ಇದನ್ನು ಕೊಲೆ ಅಲ್ದಿರ ಏನಂತೀರಿ? ಇದನ್ನು ಭಯೋತ್ಪಾದನೆ ಅಲ್ಲ ಅಂತಂದರೆ ಏನಂತೀರಿ? ಇದನ್ನು ನಮ್ಮ ಪತ್ರಿಕೆಗಳು ಬರೀತವೆ, ಹಮಾಸ್ ದಾಳಿಯಿಂದ ಇಸ್ರೇಲಿನಲ್ಲಿ 1400 ಜನರು ಕೊಲ್ಲಲ್ಪಟ್ಟರು, ಇಸ್ರೇಲಿನ ದಾಳಿಯಿಂದ 9000 ಜನ ಸತ್ತರು. ಕ್ರಿಯಾಪದದಲ್ಲಿ ಪ್ರಾಬ್ಲಮ್ ಇದೆ, ಯಾಕಂದರೆ ಕರ್ತೃ ಬೇರೆ, ಆದ್ದರಿಂದ ಕ್ರಿಯಾಪದದಲ್ಲಿ ಬೇರೆ ಬೇರೆ ಆಗೋಯ್ತು. ಇಸ್ರೇಲು ಬಾಂಬ್ ಹಾಕಿದ್ರೆ ಜನ ಸಾಯ್ತಾರೆ, ಹಮಾಸು ಬಾಂಬ್ ಹಾಕಿದ್ರೆ ಕೊಲ್ಲಲ್ಪಡ್ತಾರೆ. ಅಂದರೆ ಕರ್ತೃವೇ ಇಲ್ಲ ಪ್ಯಾಲೆಸ್ತೈನರ ಸಾವಿಗೆ, ಕಾರಣರೇ ಯಾರೂ ಇಲ್ಲ. ಇದು ಅಸಮವಾದಂಥ, ಬೇರೆ ಬಾಂಬು ಬಂದು ಬಿಡಿ, ಪದಗಳಲ್ಲೂ ಅಸಮತೋಲನ ಇರುವಂತಹ ಒಂದು ಯುದ್ಧ. ಹಾಗೆ ನಮಗೆಲ್ಲ ಏನು ಕತೆ ಹೇಳ್ತಾರೆ, ಇಸ್ರೇಲು ಮತ್ತು ಪ್ಯಾಲೆಸ್ತೈನ್ ಕತೆ ಶುರುವಾಗಿದ್ದೆ 7 ಅಕ್ಟೋಬರ್ 7ಕ್ಕೆ ಹಮಾಸ್ ಯಾಕ್ರಿ ಬಾಂಬ್ ಹಾಕಿದ್ದು, 1400 ಜನ ಸತ್ರು. ಖಂಡಿತ ಅದೊಂದು ಭಯೋತ್ಪಾದಕ ಕೃತ್ಯ, ಭಯೋತ್ಪಾದಕ ಕೃತ್ಯ ಅದು. ಹಮಾಸ್ ಭಯೋತ್ಪಾದನಾ ಸಂಘಟನೆಯ, ದಯವಿಟ್ಟು ಪೊಲೀಸರೇ ನನ್ನನ್ನು ನೀವು ಪ್ರಶ್ನೆ ಕೇಳಬೇಡಿ, ನರೇಂದ್ರ ಮೋದಿ ನೀವು ಪ್ರಶ್ನೆ ಕೇಳಿ. ನರೇಂದ್ರ ಮೋದಿ ಸರ್ಕಾರ ಇದುವರೆಗೂ ಹಮಾಸನ್ನು ಭಯೋತ್ಪಾದಕ ಸಂಘಟನೆಯ ಪಟ್ಟಿನಲ್ಲಿ ಸೇರಿಸಿಲ್ಲ. ವಿಶ್ವಸಂಸ್ಥೆನಲ್ಲಿ ಮೊನ್ನೆ ನಿರ್ಣಯಗಳನ್ನು ಪಾಸ್ ಮಾಡಬೇಕಾದ್ರೆ ಹಮಾಸ್ ಎನ್ನುವ ಭಯೋತ್ಪಾದನಾ ಸಂಘಟನೆಯನ್ನು ಖಂಡಿಸಬೇಕು ಅಂತ ಅಂದ್ಬಿಟ್ಟು ಭಾರತ ಹೇಳಿಲ್ಲ. ನಾವು ಪ್ಯಾಲೆಸ್ತೈನ್ ಅಂತ ಮಾತಾಡಿ ಎಷ್ಟು ವರ್ಷ ಆಯಿತು? ನಾನು ಈ ಪ್ರಶ್ನೆ ಕೇಳ್ತೀನಿ. ಇದು ಇವತ್ತಿನ ವಿಪರ್ಯಾಸ. ಪ್ಯಾಲೆಸ್ತೈನ್ ಅಂತ ನಮ್ಗಳ ನಡುವೆ ನಾವು ಮಾತಾಡ್ಕೊಂಡು ಎಷ್ಟು ವರ್ಷ ಆಯಿತು? ಪ್ಯಾಲೆಸ್ತೈನ್ನ ಜಗತ್ತು ಮರೆತೋಗ್ತಾ ಇತ್ತು, ಪ್ಯಾಲೆಸ್ತೈನ್ನ ಜಗತ್ತು ಮರೆಸ್ತಿತ್ತು. ಇಸ್ರೇಲು, ಅಮೇರಿಕಾ, ಅವ್ರ ಜೊತೆಗೆ ಸೇರಿಕೊಂಡಿರೋ ಸೌದಿ ಅರೇಬಿಯಾ, ಜೋರ್ಡಾನು, ಈಜಿಪ್ಟು ಎಲ್ಲ ಸೇರ್ಕೊಂಡು ಮರೆಸ್ತಾ ಇದ್ದಾರೆ ಪ್ಯಾಲೆಸ್ತೈನ್ನ. ಪ್ಯಾಲೆಸ್ತೈನ್ನಲ್ಲಿ ನಡೀತಿರೋ ನರಮೇಧವನ್ನು, ಆ ನರಮೇಧ ಏನು, ಇನ್ಕ್ರಿಮೆಂಟಲ್ ನರಮೇಧ. ನಿಮಗೆ ಗೊತ್ತಿರೋ ಪ್ಯಾಲೆಸ್ತೈನ್ನ ಇತಿಹಾಸ ನೋಡಿದ್ರೆ ಈ ಕಡೆ ಒಂದು ವೆಸ್ಟ್ ಬ್ಯಾಂಕು, ಈ ಕಡೆ ಒಂದು ಗಾಜಾಪಟ್ಟಿ, ಈಸ್ಟ್ ಬಿಟ್ಟರೆ ಪ್ಯಾಲೆಸ್ತೈನ್ ಎಲ್ಲೂ ಇಲ್ಲ. ಎರಡೂ ಕಡೆ ಇಲ್ಲಿ ಹಮಾಸ್ ಇದೆ, ಹಮಾಸ್ ಭಯೋತ್ಪಾದಕ ಸಂಘಟನೆ ಒಪ್ಕೊಂಬಿಡೋಣ. ಒಲಿವ್ ಕೃಷಿ ಮಾಡುವುದಕ್ಕೆ ಹೋದಂಥ ಪ್ಯಾಲೆಸ್ತೈನಿ ರೈತರನ್ನು ಕೊಂದಾಗ್ತಾ ಇರುವಂಥ ಸೆಟ್ಲರ್ಗಳಲ್ಲಿ ಯಾರಿದ್ದಾರೆ ಇಸ್ರೇಲ್, ಅವ್ರು ಬೆಂಬಲಕ್ಕೆ ನಿಂತಿರುವಂಥ ಸರ್ಕಾರ, ಅಲ್ಲಿ ಯಾವ ಹಮಾಸ್ ಇದೆ? ಹಮಾಸ್ ಕೇವಲ ನೆಪ. ಅಸಲಿ ಉದ್ದೇಶ ಇಡೀ ಗಾಜಾಪಟ್ಟಿಯನ್ನು ಮತ್ತು ವೆಸ್ಟ್ ಬ್ಯಾಂಕನ್ನು ಇಸ್ರೇಲೀಕರಿಸುವುದು, ಇಸ್ರೇಲ್ಗೆ ಸೇರಿಸಿಕೊಂಡು ಬಿಡುವುದು ಈ ಯುದ್ಧದ ಗುರಿ. ಇಸ್ರೇಲ್ನ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನ ಮಿನಿಸ್ಟರು ಗಿಲಾ ಗ್ಯಾಮಿಲ್ ಅನ್ನುವಂಥವ್ರು 13 ಆಪ್ಷನ್ ಫಾರ್ ಎ ಪಾಲಿಸಿ ರಿಗಾರ್ಡಿಂಗ್ ಗಾಜಾ ಸಿವಿಲಿಯನ್ ಪಾಪ್ಯುಲೇಷನ್ ಅಂತೇಳಿ 3 ಪ್ರಸ್ತಾಪಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಪ್ಲಾನ್ ಎ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ. ಯುದ್ಧದ ಗುರಿ ಏನಿರಬೇಕು? ಆಪ್ಷನ್ ಎ ಪ್ರಕಾರ ಇಲ್ಲಿ ಹೆಂಗಿದ್ರು ಹಮಾಸ್ ಹೋಗ್ಬಿಡುತ್ತೆ, ಆಗ ವೆಸ್ಟ್ ಬ್ಯಾಂಕ್ನಲ್ಲಿರುವಂಥ ಪ್ಯಾಲೆಸ್ತೈನ್ ಅಥಾರಿಟಿಯನ್ನು ಇಲ್ಲಿ ತಂದು ಆಡಳಿತಕ್ಕೆ ಬಿಡುವುದು, ಇದು ಆಪ್ಷನ್ ಎ. ಇದು ನಾನು ಅವರ ಅಧಿಕೃತವಾದಂಥ ಸರ್ಕಾರಿ ದಾಖಲೆಗಳನ್ನು ಉಲ್ಲೇಖಿಸಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಆಪ್ಷನ್ ಬಿ ಹಮಾಸು ಅಲ್ಲ, ಫತಾನು ಅಲ್ಲ, ಗಾಜಾದಲ್ಲೇ ಹೊಸದಾದಂಥ ಒಂದು ಅರಬ್ಬಿ ನಾಯಕತ್ವ ಬರಬೇಕು. ಆದರೆ ಇವೆರಡು ಪ್ರಸ್ತಾಪಗಳು ಕೂಡ ಇಸ್ರೇಲಿನ ಹಿತಾಸಕ್ತಿನಲ್ಲಿಲ್ಲ. ಇದು ಇಸ್ರೇಲು ಸೆರೆಗೆ ಕೆಂಡ ಕಟ್ಕೊಂಡಂಗೆ ಇದು ಉದ್ದಕ್ಕೂ ಇರುತ್ತೆ. ಆದ್ದರಿಂದ ನಾವು ಆಪ್ಷನ್ ಸಿಯನ್ನು ಅನುಸರಿಸಬೇಕು. ಏನು ಹೇಳುತ್ತೆ ಆಪ್ಷನ್ ಸಿ? ಅಧಿಕೃತವಾಗಿ ಇಸ್ರೇಲಿ ಸರ್ಕಾರದ ಮುಂದೆ ಇರೋ ಆಪ್ಷನ್ ಸಿ ಏನಪ್ಪ ಅಂದರೆ, ಇಡೀ 23 ಜನ ಗಾಜಾದಲ್ಲಿರೋ ಜನರನ್ನು ಉತ್ತರ ಗಾಜಾದಿಂದ ದಕ್ಷಿಣ ಗಾಜಾಗೆ ತಳ್ಳಿ, ದಕ್ಷಿಣ ಗಾಜಾದಿಂದ ಈಜಿಪ್ಟ್ನ ಸಿನಾಯಿ ಪ್ರಾಂತ್ಯಕ್ಕೆ ವರ್ಗಾಯಿಸ್ಬಿಡಬೇಕು ಬಲವಂತವಾಗಿ. ಈಜಿಪ್ಟ್ನ ಸಿನಾಯಿ, ಉತ್ತರ ಸಿನಾಯಿ ಪ್ರಾಂತ್ಯದಲ್ಲಿ 5 ದೂರದ ತನಕ ನಿರ್ಜನ ಪ್ರದೇಶ ಇಟ್ಕೋಬೇಕು. ಇಸ್ರೇಲ್ನ ಗಡಿಗಳಿಗೆ ಒಂದು ಸೆಕ್ಯೂರಿಟಿ ಪ್ಯಾರಾಮೀಟರ್ ಹಾಕಬೇಕು. 17 ಅವ್ರದ್ದೇ ಒಂದು ಥಿಂಕ್ ಟ್ಯಾಂಕ್ ಇಂಟೆಲಿಜೆನ್ಸ್, ಅಲ್ಲಿ ಬೆನ್ ಶಬಾತ್ ಅಂತೇಳಿ ಸೆಕ್ಯೂರಿಟಿ ಅಡ್ವೈಸರ್, ಅವರೊಂದು ಪರಿಣಿತರ ಥಿಂಕ್ ಟ್ಯಾಂಕ್ ಒಂದು ಸಲಹೆಯನ್ನು ಕೊಟ್ಟಿದೆ.
ಇಡೀ ಈ ಜನಸಂಖ್ಯೆಯನ್ನು ಈಜಿಪ್ಟ್ನ ಸಿನಾಯಿಗೆ ಕಳಿಸ್ಬೇಕು. 2017ರಲ್ಲಿ ನಾವೊಂದು ಅಧ್ಯಯನ ಮಾಡಿದ್ದೀವಿ, ಅಲ್ಲಿ 1 ಕೋಟಿ ಮನೆಗಳು ಕಟ್ತಾ ಇದ್ದಾರೆ, ಕೆಲವಿನ್ನೂ ಕನ್ಸ್ಟ್ರಕ್ಷನ್ ಹಂತದಲ್ಲಿದ್ದಾವೆ. 5 ಜನ ಇಸ್ರೇಲಿಗಳು ಕುಟುಂಬ ಒಂದು ಇರಬೇಕು ಅಂತಂದ್ರೆ ಅಪ್ಪಪ್ಪ ಅಂದ್ರೆ ಆ ಮನೆ ಖರ್ಚು 15 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಒಟ್ಟು ಇಡೀ ಇಸ್ರೇಲಿ ಪ್ಯಾಲೆಸ್ಟೈನ್ಸ್ ಜನಸಂಖ್ಯೆನಲ್ಲಿ ಕಳಿಸ್ಬಿಟ್ರೆ 64,000 ಕೋಟಿ ರೂಪಾಯಿ ಅಂದರೆ $8 ಬಿಲಿಯನ್ ಖರ್ಚಾಗ್ಬೋದು. 8 ಅಲ್ಲ $30 ಬಿಲಿಯನ್ ಖರ್ಚಾಗಲಿ, ಅವ್ರನ್ನೆಲ್ಲ ಅಲ್ಲಿ ಕಳಿಸ್ಬಿಟ್ರೆ ಈ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಯುತ್ತೆ. ಇಂಥ ಇದು ನಾವು ಮಾಡಬೇಕು ಅಂತಂದರೆ ಬೇರೆ ಎಲ್ಲ ಅಂತಾರಾಷ್ಟ್ರೀಯ ಸಂದರ್ಭಗಳು ಕೂಡಿ ಬರಬೇಕು. ಈಗ ಆ ಸಂದರ್ಭ ಕೂಡಿ ಬಂದಿದೆ. ಈಗ ನಾವು ಕೈ ಚೆಲ್ಬಿಟ್ರೆ ಮತ್ತೆ ಈ ಸಂದರ್ಭ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದ್ದರಿಂದ ಎಂಥದೇ ಅಂತಾರಾಷ್ಟ್ರೀಯ ಒತ್ತಡ ಬಂದರೂ ಕೂಡ ಗಾಜಾದಲ್ಲಿರುವ 23 ಲಕ್ಷ ಜನರನ್ನು ಕೂಡ ಈಜಿಪ್ಟ್ನ ಸಿನಾಯಿಗೆ ಹೊರದಬ್ಬಿ ಬಿಡುವಂತಹ ಪಾಲಿಸಿಯನ್ನು ನಮ್ಮ ಸರ್ಕಾರ ಅನುಸರಿಸಬೇಕು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಅವ್ರು ಮುಂದಿಟ್ಟಿದ್ದಾರೆ. ಹಮಾಸ್ ಮೇಲೆ ನಡೀತಿರುವಂಥ ಸೇಡಿನ ದಾಳಿ ಇದಲ್ಲ, ಇಡೀ ಪ್ಯಾಲೆಸ್ತೈನರ ಇತಿಹಾಸವೇ ಒಂದು ದೊಡ್ಡ ನಕ್ಬಾದ ಇತಿಹಾಸ. ನಕ್ಬಾ ಅಂತಂದರೆ ಇಂಗ್ಲೀಷಲ್ಲಿ ಕ್ಯಾಟಸ್ಟ್ರೋಫ್, ಅನಾಹುತ, ವಿಪತ್ತು. ಇತಿಹಾಸವನ್ನು ನೀವು ನೋಡಿದ್ರೆ ಹೌದು, ಈ ಪ್ಯಾಲೆಸ್ತೈನ್ನ ಅಬ್ರಹಾಂ ಧರ್ಮಗಳು ಅಂತ ಕರೆಯುವಂತಹ ಯಹೂದಿಗಳು, ಕ್ರಿಶ್ಚಿಯನ್ನರು, ಮುಸ್ಲಿಮರು 3 ಜನ ಇದನ್ನು ಪವಿತ್ರವಾದಂಥ ಸ್ಥಳ ಅಂತಲೇ ಭಾವಿಸ್ತಾರೆ. ಬೆತ್ಲೆಹೇಮ್ ಇದೆ, ಜೆರುಸಲೇಮ್ ಇದೆ. ಆದರೆ ಯಹೂದಿಗಳು ಅವ್ರದೇ ಆದಂಥ ಧಾರ್ಮಿಕ ಕಾರಣಗಳಿಗೆ ಕ್ರಿಸ್ತನನ್ನು ದೇವರು ಅಂತ ಮುಟ್ಟೊಪ್ಕೊಳ್ಳಲ್ಲ. ಹೀಗಾಗಿ ಒಂದು ಧಾರ್ಮಿಕ ದ್ವೇಷ ಅವ್ರನ್ನ ಕಂಡ್ರೆ ಅಸಹನೆ. ಉಳಿದವರೆಲ್ಲರಿಗೆ ಜಗತ್ತಿನಾದ್ಯಂತ ವಿಶೇಷವಾಗಿ ಇವಾಂಜೆಲಿಕಲ್ ಕ್ರಿಶ್ಚಿಯನ್ಸ್ಗೆ ಇದ್ದೇ ಇತ್ತು ಉದ್ದಕ್ಕೂ ಕೂಡ. ರೋಮನ್ನರ ದಾಳಿಯಾದಾಗ ಕ್ರಿಸ್ತಶಕ 7ರಲ್ಲೇ ಅವರು ಪ್ಯಾಲೆಸ್ತೈನ್ನ ಬಿಟ್ಟು ಜಗತ್ತಿನ ಬೇರೆ ಬೇರೆ ಕಡೆ ಸುಮಾರಷ್ಟು ಜನ, ಒಂದಷ್ಟು ಜನ ಅಲ್ಲೇ ಉಳ್ಕೊಂಡ್ರು. ಆಗಲೇ ವೆಂಕಟೇಶ್ ಅವರು ಹೇಳಿದಾಗೆ ಪ್ಯಾಲೆಸ್ತೈನ್ ಅಂತಂದರೆ ಅಲ್ಲಿ ಅರಬ್ಬಿ ಕ್ರಿಶ್ಚಿಯನ್ನರು ಇದ್ದಾರೆ, ಅರಬ್ಬಿ ಯಹೂದಿಗಳು ಇದ್ದಾರೆ, ಅರಬ್ಬಿ ಮುಸ್ಲಿಮರು ಇದ್ದಾರೆ. ಅರಬ್ಬರು ಅಂತಂದರೆ ಮುಸ್ಲಿಮರಂತಲ್ಲ, ಅರಬ್ಬಿ ಅನ್ನೋದು ಒಂದು ಸಂಸ್ಕೃತಿ, ಒಂದು ಭಾಷೆ. ಪ್ಯಾಲೆಸ್ತೈನ್ ಅನ್ನುವಂಥದ್ದು ಕೂಡ ಒಂದು ನಾಡಿನ ಹೆಸರು. ಭಾರತ ಅಂದಂಗೆ, ಭಾರತ ಅಂದರೆ ಹಿಂದೂಗಳು ಅಂತಂದ್ಬಿಟ್ಟು ಈಗ ಮಾಡ್ತಾ ಇದ್ದಾರೆ. ಭಾರತ ಅಂದರೆ ಹಿಂದೂಗಳಲ್ಲವಲ್ಲ, ಇಲ್ಲಿರೋ ಮುಸ್ಲಿಮರು, ಕ್ರಿಶ್ಚಿಯನ್ರು ಎಲ್ಲರೂ ಕಟ್ಕೊಂಡಿರೋ ದೇಶ ಹಾಗೆ ಅದು ಪ್ಯಾಲೆಸ್ತೈನ್, ಎಲ್ಲರೂ ಇದ್ದಾರೆ ಅದರಲ್ಲಿ. 1878ನೇ ಇಸವಿನಲ್ಲಿ ಅಂದರೆ ಒಟಮನ್ ಸಾಮ್ರಾಜ್ಯ ಇದ್ದಾಗಲೂ ಕೂಡ 4.5 ಲಕ್ಷ ಜನಸಂಖ್ಯೆ ಇದ್ದರೆ ಪ್ಯಾಲೆಸ್ತೈನ್ನಲ್ಲಿ 4 ಲಕ್ಷ ಜನ ಮುಸ್ಲಿಮರು, 65,000 ಜನ ಕ್ರಿಶ್ಚಿಯನ್ನರು, 13,000 ಜನ ಯಹೂದಿಗಳು ಆಗಲೂ ಇದ್ದರು. ಆದರೆ ಜಗತ್ತಿನಾದ್ಯಂತ ಯಹೂದಿಗಳನ್ನು ಕಂಡರೆ ತಾರತಮ್ಯ, ದ್ವೇಷ ಇವೆಲ್ಲ ತುಂಬಿದ್ದಾಗ 19ನೇ ಶತಮಾನದಲ್ಲಿ ಖಂಡಿತವಾಗಿ ಯಹೂದಿಗಳು ಸಿಕ್ಕಾಪಟ್ಟೆ ಚಿತ್ರಹಿಂಸೆಯನ್ನು ಅನುಭವಿಸಿದ್ರು. ಅದರಲ್ಲಿ ವಿಶೇಷವಾಗಿ ರೋಮ್ ಜಾರ್ ಸಾಮ್ರಾಜ್ಯ ರಷ್ಯಾದಲ್ಲಿ ಇದ್ದಾಗ ರಷ್ಯಾದಲ್ಲಿ 81, 82, 83, 84 ಸಿಕ್ಕಾಪಟ್ಟೆ ನರಮೇಧಗಳು ನಡೀತು ಯಹೂದಿಗಳು. ಹೀಗಾಗಿ ಯಹೂದಿಗಳು ಇಡೀ ಯುರೋಪ್ ನಮ್ಮನ್ನು ತಿರಸ್ಕರಿಸ್ತಿದೆ. ಆದ್ದರಿಂದ ಯಹೂದಿಗಳಿಗೆ ಪ್ರತ್ಯೇಕವಾದಂಥ ಒಂದು ರಾಷ್ಟ್ರವನ್ನು ನಾವು ಸ್ಥಾಪಿಸ್ಕೊಳ್ಬೇಕು ಅಂತಂದ್ರು. ಅಂಥ ಒಂದು ಪರಿಕಲ್ಪನೆಯನ್ನು ಝಿಯೋನಿಸಂ ಅಂತ ಕರೆದ್ರು. ಯಹೂದಿಗಳೇ ಪ್ರತ್ಯೇಕವಾಗಿ ನಮಗೆ ನಾವೊಂದು ರಾಷ್ಟ್ರ ಕಲ್ಪಿಸ್ಕೊಳ್ಳೋದನ್ನು ಝಿಯೋನಿಸಂ. ಯಹೂದಿಗಳು ಬೇರೆ, ಜೂಡಾಯಿಸಂ ಬೇರೆ, ಝಿಯೋನಿಸ್ಟ್ಗಳು ಬೇರೆ. ಎಲ್ಲ ಹಿಂದೂಗಳು ಹೇಗೆ ಹಿಂದುತ್ವವಾದಿಗಳಲ್ಲವೋ, ಎಲ್ಲ ಹಿಂದೂಗಳು ಹೇಗೆ RSS ಅಲ್ಲವೋ, ಹಾಗೆ ಎಲ್ಲ ಯಹೂದಿಗಳು ಕೂಡ ಝಿಯೋನಿಸ್ಟ್ರೇನ ಅಲ್ಲ. ಆದರೆ ಝಿಯೋನಿಸಂ ಒಂದು ದೊಡ್ಡ ನಮ್ಮದೇ ಪ್ರತ್ಯೇಕವಾದಂಥ ಝಿಯೋನ್ ಯಹೂದಿ ಶ್ರೇಷ್ಠತವಾದ ಬೆಳೆಯೋದಕ್ಕೆ ಶುರುವಾಯಿತು. ಎಲ್ಲಿ ಕಟ್ಕೋಬೋದು ಇಸ್ರೇಲ್ನ? ನಿಮ್ಗೆ ಆಶ್ಚರ್ಯ ಆಗ್ಬೋದು, ಫಸ್ಟ್ ಅವ್ರ ಆಪ್ಷನ್ ಇದ್ದಿದ್ದು ಪ್ಯಾಲೆಸ್ತೈನ್ ಅಲ್ಲ. ಫಸ್ಟ್ ಅವ್ರ ಆಪ್ಷನ್ ಇದ್ದಿದ್ದು ಉಗಾಂಡ. ಇನ್ನೂ ಮುಖ್ಯವಾದ ಏನಪ್ಪ ಅಂತಂದರೆ ಅಮೇರಿಕಾ ಕೂಡ ಅವ್ರ ಆಪ್ಷನ್ ಇತ್ತು. ಅರಿಜೋನಾದಲ್ಲಿ ಹೋಗ್ಬಿಟ್ಟು ನಮ್ಮದೇ ಅದಕ್ಕೆ ಕಟ್ಕೋಬೋದಾ ಅಂತ. ಮೆಡಗಾಸ್ಕರ್ ಕೂಡ ಇತ್ತು ಒಂದು ಆಪ್ಷನ್. ಆದರೆ ಧಾರ್ಮಿಕ ಕಾರಣಕ್ಕೆ ನಾವು ಹೊರಟಿದ್ದಲ್ಲಿಂದ ವಾಪಸ್ ಅಲ್ಲಿಗೆ ಹೋಗೋಣ ಅಂತೇಳಿ ಪ್ಯಾಲೆಸ್ತೈನ್ನ ಆಯ್ಕೆ ಮಾಡಿಕೊಂಡ್ರು. ಆಯ್ಕೆ ಮಾಡ್ಕೊಂಡಾಗ ಪ್ಯಾಲೆಸ್ತೈನ್ನಲ್ಲಿ ಜನ ಇದ್ದಾರ, ನಮಗಿರೋಕ್ಕೆ ಅವಕಾಶ ಆಗುತ್ತಾ ಅಂತಂದ್ಬಿಟ್ಟು ಬೆನ್ ಗುರಿಯನ್ ಅಂತ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗ್ತಾನೆ, ಅವನನ್ನು ಕಳಿಸ್ತಾರೆ, ಅವನೊಂದು ಪಡೆನ ಕಳಿಸ್ತಾರೆ. ಅವ್ರು ನೋಡ್ಕೊಂಬಂದು ಏನು ವರದಿ ಕೊಡ್ತಾರೆ ಅಂತಂದರೆ, ವಧು ಇದೆ ಆದರೆ ಈಗಾಗಲೇ ಮದುವೆ ಆಗೋಗಿದೆ. ಅದಕ್ಕೆ ವಧು ಅಂದರೆ ಭೂಮಿ ಇದೆ, ಆದರೆ ಮದುವೆ ಆಗೋಗಿದೆ ಅಂದರೆ ಅಲ್ಲಿ ಜನ ಇದ್ದಾರೆ, ಆಗಲೇ ಪ್ಯಾಲೆಸ್ತೈನಿಯರ್ ಇದ್ದಾರೆ, ಆದರೂ ಕೂಡ ನಾವು ಅಲ್ಲಿಗೆ ಹೋಗ್ಬೇಕು. ಆದರೆ ಇದನ್ನು ತುಂಬ ಜನ ವಿರೋಧಿಸಿದ್ರು ಯಹೂದಿಗಳು. ನಮ್ಮ ನಮ್ಮ ದೇಶದಲ್ಲಿ ನಾವು ಒಟ್ಟುಗೂಡಿ ಬದುಕುವಂತೆ ಮಾಡ್ಕೊಳ್ಳೋಣ, ಇದನ್ನು ನಾವು ಮಾಡಿದ್ರೆ ಇನ್ನೂ ಚಿತ್ರಹಿಂಸೆ ಅನುಭವಿಸ್ಬೇಕಾಗುತ್ತೆ, ನಾವು ಬೇಡ ಅಂತೇಳಿ. ಆದರೆ ಅಲ್ಲಿ ಪವಿತ್ರವಾದ ಕಾರಣಕ್ಕೆ ಜಮೀನು ತಗೊಂಡು ನಿಧಾನಕ್ಕೆ ಇರಲಿಕ್ಕೆ ಶುರು ಮಾಡಿದಾಗ ಪ್ರಥಮ ಮಹಾಯುದ್ಧ ಶುರುವಾಗುತ್ತೆ. ಅದಾದಮೇಲೆ ಶಕ್ತ ರಾಷ್ಟ್ರಕಾರಣ ಅಂದರೆ ಒಂದು ಐಡಿಯಾ ಆಗಿದೆ, ಐಡಿಯಾ ಜಾರಿಗೆ ಬರುತ್ತಾ ಗೊತ್ತಿಲ್ಲ.
ಇವತ್ತಿಗೂ ಕೂಡ ಟೆಲ್ ಅವೀವ್ನಲ್ಲಿ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ನಲ್ಲಿ ಜೆರೂಸಲೇಮ್ನಲ್ಲಿ ನೂತೆ ಕರ್ತ ಅಂತಂದ್ಬಿಟ್ಟು ಒಂದು ಯಹೂದಿ ಪಂಗಡ ಇದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇವರು ಇಸ್ರೇಲ್ನ ಖಂಡತುಂಡವಾಗಿ ವಿರೋಧಿಸ್ತಾರೆ ಯಹೂದಿಗಳು. ಮತ್ತು ಪ್ರತಿ ವರ್ಷ 1948 ಮೇ 15ನೇ ತಾರೀಕು ಇಸ್ರೇಲಿ ಬಾವುಟ ಸುಡ್ತಾರೆ. ಪ್ಯಾಲೆಸ್ತೈನರಲ್ಲ ಅವರು, ಯಹೂದಿಗಳು. ಅವ್ರು ಹೇಳೋದೇನಪ್ಪ ಅಂತಂದರೆ, ಇಸ್ರೇಲ್ ಸೃಷ್ಟಿಯೇ ಧರ್ಮ ವಿರೋಧಿಯಾದದ್ದು. ಯಾಕಂದರೆ ಬೈಬಲ್ನ ಪ್ರಕಾರ ಅರ್ಮಗಡ ಅಂತಿಮ ಯುದ್ಧ ನಡಿಬೇಕಾದ್ರೆ ದುಷ್ಟರ ವಿರುದ್ಧ ದೇವರ ಸಾಮ್ರಾಜ್ಯ ಬರಬೇಕು, ಅದವರ ತನಕ ನೀವು ನಿಮ್ಮ ಸಾಮ್ರಾಜ್ಯ ಕಟ್ಕೋಬಾರದು, ನೀವು ದೇವರ ವಿರುದ್ಧ ಹೋಗ್ತಿದ್ದೀರಾ ಅಂತ ಈಗಲೂ ಅಲ್ಲೊಂದು ಪಂಗಡ ಇದೆ. ಆದರೆ ಇಸ್ರೇಲ್ನ ಅಲ್ಲೇ ಕಟ್ಟಬೇಕು ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಒತ್ತಾಯ ಒತ್ತಾಸೆ ಯಾರ್ದಿದ್ದಪ್ಪ ಅಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವ್ಯಾಂಜಲಿಕಲ್ ಕ್ರಿಶ್ಚಿಯನ್ರು. ಯಾಕಂದರೆ ಅವರು ಬೈಬಲ್ ಪ್ರಕಾರ ಯುದ್ಧ ಆಗುತ್ತೆ, ಆ ಯುದ್ಧ ಆಗ್ಬೇಕಾದ್ರೆ ಇವರಲ್ಲಿ ಇರಬೇಕು, ಇಲ್ಲ ಅಂತಂದ್ರೆ ದೇವರು ವಾಪಸ್ ಹೋಗ್ಬಿಡ್ತಾರೆ ಅಂತ. ಸೊ ಹೀಗಾಗಿ ಅವರನ್ನು ಬಲವಂತ ಮಾಡ್ತಾರೆ. 1917 ಬ್ರಿಟಿಷರು ಮೊದಲನೇ ಮಹಾಯುದ್ಧದ ಭಾಗವಾಗಿ ಎಲ್ಲರ ಸಹಾಯ ತಗೋಬೇಕು. ಒಟ್ಟೊಮನ್ ಸಾಮ್ರಾಜ್ಯದ ಭಾಗವಾಗಿರುತ್ತೆ ಈ ಒಟ್ಟೊಮನ್ ಸಾಮ್ರಾಜ್ಯವನ್ನು ಕೆಡವಿ ನಾವಲ್ಲಿ ಸಾಮ್ರಾಜ್ಯ ಸ್ಥಾಪಿಸಬೇಕು ಅಂತಂದರೆ ಈ ಕಡೆ ಯಹೂದಿಗಳ ಆ ಕಡೆ ಪ್ಯಾಲೆಸ್ತೈನಿಯರ ಅರಬ್ಬರ ಇಬ್ಬರ ಸಹಾಯವೂ ಬೇಕು ಅಂತೇಳಿ ಇಬ್ಬರಿಗೂ ಸುಳ್ಳು ಭರವಸೆ ಕೊಡ್ತಾರೆ. ಈ ಯುದ್ಧ ಮುಗಿದ ಮೇಲೆ ನೀವು ನಮ್ಮ ಪರವಾಗಿ ಯುದ್ಧ ಮಾಡಿ, ಯುದ್ಧ ಮುಗಿದ ಮೇಲೆ ತಗೊಳ್ಳಿ ನಿಮಗೊಂದು ಇಸ್ರೇಲು, ತಗೊಳ್ಳಿ ನಿಮಗೊಂದು ಸ್ವಾತಂತ್ರ್ಯ ಅರಬ್ಬರಿಗೆ, ಇಬ್ಬರಿಗೂ ಕೊಡ್ತೀವಿ ಅಂತೇಳಿ ಬೆಲ್ಫೋರ್ ಡಿಕ್ಲರೇಷನ್ ಅಂತ ಒಂದು ಮಾಡ್ತಾರೆ. ಇನ್ಫ್ಯಾಕ್ಟ್ ನಕ್ಬಾ ಶುರುವಾದದ್ದು, ಇತಿಹಾಸಕಾರರು ಹೇಳೋದು ನಕ್ಬಾ ಶುರುವಾದದ್ದೇ 1917. ಯಾಕಂದರೆ 1917 ಬ್ರಿಟಿಷರು ನಿಮಗೊಂದು ಭೂಭಾಗವನ್ನು ಕೊಟ್ಟು ಇಸ್ರೇಲ್ ಮಾಡ್ತೀವಿ ಅಂತಂದ್ಬಿಟ್ಟು ಅಧಿಕೃತವಾದಂಥ ಒಂದು ಭರವಸೆ ಕೊಟ್ಟಿಲ್ಲದಿಲ್ಲ ಅಂತಂದರೆ ಅದು ಐಡಿಯಾಗೆ ಉಳಿತಾ ಇತ್ತು. ಆಗ ಹೆಂಗೆ ಮಾಡಿದ್ರು, 1917 ಇಡೀ ಪ್ಯಾಲೆಸ್ತೈನಲ್ಲಿ ಆಗ ಅಬ್ಬಪ್ಪ ಅಂದರೆ 35-40 ಸಾವಿರ ಜನ ಇದ್ದರು. 1917 1948 ನಡುವೆ 600,000 ಜನ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಬಂದರು. ಅದಕ್ಕೆ ವಿಶೇಷವಾದ ಕಾರಣ 1939 ನಡೆದ ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರ್ ಮಾಡಿದಂಥ ಯಹೂದಿಗಳ ನರಮೇಧ ಆದಾಗಲೂ ಕೂಡ ಲಕ್ಷಾಂತರ ಜನರ ಪ್ರಥಮ ಆಯ್ಕೆ ಪ್ಯಾಲೆಸ್ತೈನ್ ಆಗಿರಲಿಲ್ಲ, ಬೇರೆ ಬೇರೆ ಕಡೆ ಹೋದರು. ಇಲ್ಲೂ ಕೂಡ 600,000 ಜನ, ಮೂಲವಾಗಿ ಇಲ್ಲಿದ್ದವರು ಕೇವಲ 15,000 ಜನ ಮೂಲ ಪ್ಯಾಲೆಸ್ತೈನಿ ಯಹೂದಿಗಳು. ಹೊರಗಡೆಯಿಂದ ಬಂದಂಥವರೇ 90% ಅಷ್ಟು ಜನ. ಆ ನಂತರದಲ್ಲಿ ಅವರಲ್ಲಿ ಬಂದಾದ್ಮೇಲೆ ಏನಾಯಿತು, ಬ್ರಿಟಿಷರು, ಫ್ರೆಂಚರು, ಅಮೇರಿಕನ್ನರು ಇಡೀ ಈ ಭೂಭಾಗದಲ್ಲಿ ತಮ್ಮ ಶಕ್ತ ರಾಷ್ಟ್ರ ರಾಜಕಾರಣಕ್ಕೆ ಪೂರಕವಾಗಿ ಏನು ಮಾಡ್ತಾ ಬಂದರು, ಏಕಪಕ್ಷೀಯವಾಗಿ ಯಹೂದಿಗಳ ಬೆಂಬಲಕ್ಕೆ ನಿಂತರು. ಅವರಲ್ಲಿ ಹಗನನ್ ಅಂತೇಳಿ ಒಂದು ಕೊಲೆಗಡುಕ ಪಡೆ, ಭಯೋತ್ಪಾದಕ ಪಡೆ ಅದು, ಅವರಿಗೆ ಸೈನಿಕವಾದಂಥ ತರಬೇತಿಯನ್ನು ಕೊಟ್ಟರು. 1936 ಪೀಲ್ ಕಮಿಷನ್ ಅಂತ ಒಂದು ಬರುತ್ತೆ, ಅವ್ರು ಬಂದು ಎರಡು ರಾಷ್ಟ್ರ ಮಾಡ್ತೀವಿ, ಇಸ್ರೇಲ್ ಅಂತ ಒಂದು ಮಾಡ್ತೀವಿ, ಪ್ಯಾಲೆಸ್ತೈನ್ ಅಂತ ಒಂದು ಮಾಡ್ತೀವಿ, ಆದರೆ ಇಸ್ರೇಲಿನ ಭಾಗದಲ್ಲಿ ಪ್ಯಾಲೆಸ್ತೇನಿಯರು ಇರೋಂಗಿಲ್ಲ, ಅವರು ಬಲವಂತವಾಗಿ ಅವ್ರನ್ನ ಹೊರದಬೇಕು ಅಂತ ಬ್ರಿಟಿಷರು ಹೇಳ್ತಾರೆ. ನಕ್ಬಾ, ಎರಡನೇ ನಕ್ಬಾ ಶುರುವಾಗುತ್ತೆ 1939 ಎರಡನೇ. ಇನ್ಫ್ಯಾಕ್ಟ್ 1936 ಇದು ಬಂದಾಗ ಪ್ಯಾಲೆಸ್ತೈನರು ಬಂಡಾಯ ಹುಡುತ್ತಾರೆ ಬ್ರಿಟಿಷರ ವಿರುದ್ಧ. 3 ವರ್ಷಗಳ ಕಾಲ ನಡೆಯುವ ಬಂಡಾಯವನ್ನು ಭೀಕರವಾಗಿ ಹತ್ತಿಕ್ತಾರೆ, 5,000 ಪ್ಯಾಲೆಸ್ತೈನರನ್ನ ಕೊಲೆ ಮಾಡ್ತಾರೆ. 1939 ಎರಡನೇ ಮಹಾಯುದ್ಧ ಪ್ರಾರಂಭ ಆದಾಗ ಮತ್ತೆ ಇಬ್ಬರು ಸಹಾಯವೂ ಬೇಕು ಯುದ್ಧದಲ್ಲಿ ಗೆಲ್ಲಕ್ಕೆ ಅಂತೇಳಿ ಇಬ್ಬರಿಗೂ ಪ್ರಾಮಿಸ್ ಮಾಡ್ತಾರೆ. ಆದರೆ ಈ ಸರ್ತಿ ಯಹೂದಿಗಳಿಗೆ ಸಿಟ್ಟು ಬಂತು, ನೀವೇನು ಹೇಳಿದ್ರಿ ನಮ್ಗೆ ಇಡೀ ಕೊಡ್ತೀವಿ ಅಂತಂದ್ರಿ ಅಂತ. ಅವರೇನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಭಯೋತ್ಪಾದಕ ದಾಳಿಯನ್ನು ಮಾಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹಗನನ್ ಇರುತ್ತೆ, ಹಗನನ್ ಜೊತೆಗೆ ಇರ್ಗುನ್ ಅಂತ ಇನ್ನೊಂದು ಭಯೋತ್ಪಾದಕ ಪಡೆ, ಸ್ಟರ್ನ್ ಗ್ರೂಪ್ ಅಂತ ಇನ್ನೊಂದು ಭಯೋತ್ಪಾದಕ ಪಡೆ, ಡೇವಿಡ್ ಹೋಟ್ಲ್ ಅಂತ ಇರುತ್ತೆ ಜೆರೂಸಲೇಮ್ನಲ್ಲಿ, ನಾಗರಿಕರಿರ್ತಾರೆ, ಹೆಣ್ಮಕ್ಳಿರ್ತಾರೆ, ಸೈನಿಕರು ಇರ್ತಾರೆ, ಇಡೀ ಡೇವಿಡ್ ಹೋಟ್ಲು 7 ಅಂತಸ್ತಿನ ಡೇವಿಡ್ ಹೋಟ್ಲನ್ನ ಭಯೋತ್ಪಾದಕ ದಾಳಿ ಮಾಡಿ ಧ್ವಂಸ ಮಾಡ್ತಾರೆ. ಯಾವುದನ್ನು ಭಯೋತ್ಪಾದನೆ ಅಂತ ಕರೀತಿದ್ದಾರೆ, ಭಯೋತ್ಪಾದನೆ ಮಾಡಿದ ಇವರೇ. ಆ ಭಯೋತ್ಪಾದನೆಯನ್ನು ಮಾಡಿದ ಇಬ್ಬರು ನಾಯಕರು ಕೂಡ ಇಸ್ರೇಲ್ನ ಮೊದಲ ಇಬ್ಬರು ಪ್ರಧಾನಮಂತ್ರಿಗಳಾಗ್ತಾರೆ. ಇದನ್ನು ನಾವು ಮರಿಬೋದು. 1947 ವಿಶ್ವಸಂಸ್ಥೆ ನಿಮ್ಮಿಬ್ಬರಿಗೂ ಕೂಡ ಪ್ಯಾಲೆಸ್ತೈನ್ ಒಂದು ಹಂಚಿಕೊಡ್ತೀವಿ ಅಂತೆಲ್ಲ ಮಾಡಿ ಹೋದಾಗ ಬ್ರಿಟಿಷರು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಟು ಹೊರಟಾಗ ಬೆನ್ ಗುರಿಯನ್ ಮತ್ತು ಜರಾತಸ್ಕಿ ಅಂತಂದ್ಬಿಟ್ಟು ಅಲ್ಲೊಬ್ಬ ಇನ್ನೊಬ್ಬ ರಷ್ಯಾದ ಒಬ್ಬ ಜಿಯೋನಿಸ್ಟ್ ವಾದಿ ತುಂಬ ಸ್ಪಷ್ಟವಾಗಿ ಅವ್ರು ಹೇಳೋದೇನಪ್ಪ ಅಂತಂದರೆ, ಇಸ್ರೇಲ್ ಒಂದು ಸ್ಥಿರವಾದಂಥ ರಾಷ್ಟ್ರ ಆಗಿರಬೇಕು ಅಂತಂದರೆ ಪ್ಯಾಲೆಸ್ತೈನಲ್ಲಿ ನಮಗೆ 80% ಭೂಭಾಗ, 80% ಯಹೂದಿಗಳು ಇರಬೇಕು. ಅದಿರದತ್ತು ಇಸ್ರೇಲ್ ಸ್ಥಿರವಾಗಿರೋಕ್ಕೆ ಸಾಧ್ಯ ಇಲ್ಲ.
ಇದು ಓಪನ್ ಆಗಿ ಹೇಳ್ತಾರೆ ಬೆನ್ ಗುರಿಯನ್. ಆ ರಷ್ಯಾದ ಯಹೂದಿ ಸೈನಿಕ ಹೇಳ್ತಾನೆ ಇದು ಆಗಬೇಕು ಅಂದ್ರೆ ಹೆಂಗಾಗುತ್ತೆ. ತುಂಬಾ ಸ್ಪಷ್ಟವಾಗಿದ್ದಾರೆ ಅವರು, ಅವ್ರು ಯಾವುದು ಮುಚ್ಚುಮರೆ ಮಾಡಲ್ಲ. ಇವತ್ತಿನ ಸೋಗಲಾಡಿ ರಾಜಕಾರಣಿ ಹೇಳ್ತಾರೆ, ಅವ್ರೇನು ಹೇಳ್ತಾರೆ, ಈಗಾಗಲೇ ಜನ ಇದಾರಲ್ಲಿ, ಆ ಜನರು ನೀನೇನೇ ದೈವದ ಕಾರಣ ಹೇಳು ಬಿಟ್ಬಿಡ್ತಾರ? ಬಿಡಲ್ಲ, ಅವರು ಅವ್ರನ್ನ ಹೊರದಬ್ಬಬೇಕು. ಹೀಗಾಗಿ ನಮಗೆ ಒಂದು ಸೈನಿಕ ಶಕ್ತಿ ಇಲ್ಲದೆ ನಾವು ಇಸ್ರೇಲ್ ಅನ್ನ ಇಲ್ಲಿ ಸ್ಥಾಪನೆ ಮಾಡೋಕ್ಕಾಗಲ್ಲ, ಮತ್ತು ಇಸ್ರೇಲ್ ಇಲ್ಲಿ ಉಳಿಯಕ್ಕೆ ಸಾಧ್ಯ ಇಲ್ಲ. ಇವತ್ತಿವ್ರ ಕತೆ ಏನು ಹೇಳ್ತಿದ್ದಾರೆ ಅಂದರೆ, ನಾಡಿಲ್ಲದ ಜನರು ಜನರಿಲ್ಲದ ನಾಡಿನಲ್ಲಿ ಇಸ್ರೇಲ್ ಸೃಷ್ಟಿಸ್ಕೊಂಡ್ರು ಅಂತ ಹೇಳ್ತಿದ್ದಾರೆ. 1948 18 lakh ಪ್ಯಾಲೆಸ್, ಹಿಸ್ಟಾರಿಕಲ್ ಪ್ಯಾಲೆಸ್ತೇನ್ನ ಜನಸಂಖ್ಯೆ 6 lakh ಮಾತ್ರ ಪ್ಯಾಲೆಸ್ತೀನಿಯರು, 12 lakh ಜನ, ಸರಿ 6 lakh ಮಾತ್ರ ಯಹೂದಿಗಳು, 12 lakh ಜನ ಪ್ಯಾಲೆಸ್ತೇನಿಯರು. 30% ಮಾತ್ರ ಇದ್ದಂಥ ಪ್ಯಾಲೆಸ್ತೇನಿಯರಿಗೆ ವಿಶ್ವಸಂಸ್ಥೆ 55% ಭಾಗವನ್ನು ಕೊಡುತ್ತೆ, ಮತ್ತು 65% ಇದ್ದಂಥ ಪ್ಯಾಲೆಸ್ತೇನರಿಗೆ ಬರೀ 45% ಭಾಗವನ್ನು ಕೊಡುತ್ತೆ. ಇದು ಘೋಷಣೆ ಆದ ತಕ್ಷಣವೇ, ಇನ್ನು ಇಸ್ರೇಲ್ ಘೋಷಣೆ ಆಗೋದು 1948 May 15, 1947 ಡಿಸೆಂಬರಿಂದಲೇ ಎಲ್ಲೆಲ್ಲಿ, ಯಾಕಂದರೆ ಅವ್ರಿಗಿರುವಂಥ ಉದ್ದೇಶ ಏನಪ್ಪ ಅಂದರೆ, ಕೊನೆಗೂ ವಿಶ್ವಸಂಸ್ಥೆ ನಮಗೆ ಕೊಡೋದು ಕೇವಲ 55%, ನಮಗೆ 80% ಭೂಭಾಗ ಬೇಕು ಅಂತಂದರೆ ನಮ್ಮ ಒಳಗಡೆ ಇರುವಂತಹ ಪ್ಯಾಲೆಸ್ತೇನರನ್ನು ಹೊರಗಟ್ಟಬೇಕು, ಸುತ್ತಮುತ್ತ ನೆರೆಹೊರೆಯಲ್ಲಿರುವಂತಹ ಪ್ಯಾಲೆಸ್ತೇನಿ ಪ್ರದೇಶಗಳನ್ನು ವಶಪಡಿಸ್ಕೋಬೇಕು ಅಂತ ದಾಳಿಗಳನ್ನು ಶುರು ಮಾಡ್ತಾರೆ. ಇದು ಕಾಗಕ್ಕ ಗುಬ್ಬಕ್ಕನ ಕಥೆಗಳಲ್ಲ. ವಾಲಿದ್ ಖಲೀದಿ ಎನ್ನುವಂತಹ ಅತಿದೊಡ್ಡ ವಿದ್ವಾಂಸ ತನ್ನ ಇಡೀ ಜೀವನವನ್ನು ಪ್ಯಾಲೆಸ್ತೈನ್ ಸ್ಟಡೀಸ್ಗೆ ಅಧ್ಯಯನ ಮಾಡಿಬಿಟ್ಟು ಫ್ರಮ್ ಹೆವನ್ ಟು ಕಾನ್ಕ್ವೆಸ್ಟ್ ಅಂತ ಪುಸ್ತಕ ಬರೆದಿದ್ದಾನೆ, ಆಲ್ ದಟ್ ರಿಮೈನ್ಸ್ ಅಂತ ಒಂದು ಪುಸ್ತಕ ಬರೀತಾರೆ. ಅದಕ್ಕಿಂತ ಇನ್ನೂ ಸಂತೋಷದ ಮತ್ತು ನಾವು ಹೆಮ್ಮೆ ಪಡಬೇಕಾದ ಮತ್ತೊಂದು ಸಂಗತಿ, ಇಸ್ರೇಲ್ನವರು ತಮ್ಮ ಎಲ್ಲ ದಾಖಲೆಗಳನ್ನು 30 ಆದಮೇಲೆ ರಹಸ್ಯವಾದದ್ದನ್ನು ಬಿಡುಗಡೆ ಮಾಡ್ತಾರೆ. 1947-48 ಹಗನನ್ನ, ಅಂದರೆ ಕೊಲೆಗಡು ಕಪಡೆ ಇತ್ತು ಅವ್ರದ್ದು, ಅದಾದಮೇಲೆ ಇಸ್ರೇಲ್ನ ಎಲ್ಲ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ 1988. ಇಸ್ರೇಲಿನ ಯಹೂದಿ ಇತಿಹಾಸಕಾರರು ಇದನ್ನು ಅಧ್ಯಯನ ಮಾಡಿ ಹೆಂಗೆ ಇಸ್ರೇಲ್ನ ಅಧಿಕೃತ ಇತಿಹಾಸಗಳು ತಪ್ಪಿತ್ತು ಅಂತೇಳಿ ಅವರು ಹಲವಾರು ಪುಸ್ತಕಗಳನ್ನು ಬರೀತಾರೆ. ಯಾರು? ಯಹೂದಿ ಇಸ್ರೇಲಿ ಇತಿಹಾಸಕಾರರು. ಇಲಾನ್ ಪಾಪ್ಪೆ ಅಂತ ಉದಾಹರಣೆಗೆ, ಆವಿ ಸ್ಲೈಮ್ ಅನ್ನುವಂಥವ್ರ ಉದಾಹರಣೆಗೆ, ಅವರು ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂದರೆ, 1948 ನಡೆದದ್ದು ಇಸ್ರೇಲ್ ಹೇಳೋ ಥರ ಜನಸಂಖ್ಯೆಯ ಶಾಂತಿಯುತವಾದಂಥ ವರ್ಗಾವಣೆ ಅಲ್ಲ, ಅದು ಎಥ್ನಿಕ್ ಕ್ಲೆನ್ಸಿಂಗ್, ಜನಾಂಗೀಯ ನರಮೇದ. ಇನ್ಫ್ಯಾಕ್ಟ್ ವಾಲಿದ್ ಖಲೀದಿಯವರು ಇನ್ನೂ ಮುಂದುವರೆದು ತುಂಬ ಸ್ಪಷ್ಟವಾಗಿ ಅವ್ರು ಏನು ಹೇಳ್ತಾರೆ ಅಂದರೆ, 1948 March ಅಷ್ಟೊತ್ತಿಗೆ ಪ್ಲ್ಯಾನ್ ದೆಲೆತ್ ಅಂತ ಒಂದು ಮಾಡ್ಕೋತಾರೆ, ಹಗನಾನಂದವ್ರು ಎಲ್ಲರೂ ಸೇರಿಕೊಂಡು ಯಾವ್ಯಾವ ಹಳ್ಳಿಗಳ ಮೇಲೆ ದಾಳಿ ಮಾಡಬೇಕು, ಎಷ್ಟು ಜನರನ್ನ ಹೊರಗಾಕಬೇಕು, ಯಾವ ಹಳ್ಳಿಗಳನ್ನು ಧ್ವಂಸ ಮಾಡಬೇಕು ಅಂತೇಳಿ ಅಧಿಕೃತ ದಾಖಲೆಗಳು ಹೇಳ್ತವೆ. ಯಾಕಂದರೆ ಬುನಾದಿನೇ 80% ಭೂಭಾಗ ಬೇಕು, 80% ಜನ ಬೇಕು, ಅದು ಇದರ ಒಟ್ಟಾರೆ ತಳಹದಿ. ಸೊ ಹೀಗಾಗಿ ಏನಾಗುತ್ತೆ, 1948 ಅರಬ್ಬರು ದಾಳಿ ಮಾಡಿದ್ರು ಅಂತ ನೆಪ ಹೇಳಿದ್ರು ಕೂಡ ಅರಬ್ಬರು ದಾಳಿ ನಡೆಯೋದು ಇಸ್ರೇಲ್ ಘೋಷಣೆ ಆದ ನಂತರ 1948 May. ಆದರೆ 1948 May ಅಷ್ಟೊತ್ತಿಗಾಗಲೇ 250 ಹಳ್ಳಿಗಳನ್ನ, ಸ್ನೇಹಿತರು ಹೇಳಿದಾಗ 250 ಹಳ್ಳಿಗಳು ಧ್ವಂಸ ಆಗಿದೆ, ಪಟ್ಟಣಗಳು ಧ್ವಂಸ ಆಗಿದೆ, 2.5 lakh ಜನ ಅಷ್ಟೊತ್ತಿಗಾಗಲೇ ಬೀದಿಗೆ ಬಂದುಬಿಟ್ಟಿದ್ದಾರೆ ಪ್ಯಾಲೆಸ್ತೀನ್. ಅದಾದ ನಂತರ ನಡೆದ ನಕ್ಬಾದಲ್ಲಿ 7.5 lakh ಪ್ಯಾಲೆಸ್ತೀನಿಯರು ಭೂಮಿಯನ್ನು ಕಳ್ಕೊಳ್ತಾರೆ. 65%ಕ್ಕೂ ಹೆಚ್ಚು ಭೂಭಾಗ ಸಂಪೂರ್ಣವಾಗಿ ಅವ್ರ ವಶ ಆಗುತ್ತೆ. 1967 ಮತ್ತೆ ಅದು ವಿಸ್ತ 1949-67 ನಡುವೆ ಇವತ್ತೇನಪ್ಪ ಪರಿಸ್ಥಿತಿ ಅಂದರೆ, 67ರ ಯುದ್ಧ ಮುಗಿಯೋ ಸಂದರ್ಭದಲ್ಲಿ ಹಿಸ್ಟಾರಿಕಲ್ ಪ್ಯಾಲೆಸ್ತೈನ್ ಅಂತ ಏನು ಕರೀತಾರೆ ಅಂದರೆ, ಪ್ಯಾಲೆಸ್ತೈನ್ ಇಸ್ರೇಲ್ ಅಂತ ವಿಭಜನೆ ಆಗುವುದಕ್ಕೆ ಮುಂಚೆ ಬ್ರಿಟಿಷರ ಕೈ ಕೆಳಗಿದ್ದಂಥ ಮ್ಯಾಂಡೇಟ್ ಪ್ಯಾಲೆಸ್ತೈನ್ ಏನಂತ ಕರೀತಾರೆ, ಅದರ 78% ಇಸ್ರೇಲ್ ಆಗಿದೆ, 22% ಮಾತ್ರ ಪ್ಯಾಲೆಸ್ತೇನ್ ಆಗಿತ್ತು. ಇದು ಅನ್ಯಾಯವಾ ಅಲ್ವಾ? ತುಂಬ ಮುಖ್ಯವಾದ ಪ್ರಶ್ನೆ. ಯಾವ ಮಾನದಂಡದಲ್ಲಿ ಇದನ್ನು ಜಗತ್ತು ಸಮರ್ಥಿಸ್ಕೊಳ್ಳೋಕೆ ಸಾಧ್ಯ? ಖಂಡಿತವಾಗಿ ಜಗತ್ತಿನಾದ್ಯಂತ ಚಿತ್ರಹಿಂಸೆ ಅನ್ಯಾಯಕ್ಕೆ ಗುರಿಯಾದಂಥ ಒಂದು ಜನಾಂಗ ಪ್ಯಾಲೆಸ್ತೇನಲ್ಲಿ ನಿಮ್ಮ ಜೊತೆಗೂಡಿ ಬದುಕ್ತೀವಿ ಅಂತ ಬಂದಾಗ ಪ್ಯಾಲೆಸ್ತೇನಿಯರು ಅದನ್ನು ನಿರಾಕರಿಸಲಿಲ್ಲ. ಇದು ಇತಿಹಾಸದಲ್ಲಿ ದಾಖಲಾದ ಸಂಗತಿ. ಎರಡು ರಾಷ್ಟ್ರ ಬೇಕಾ ಅನ್ನೋ ಪ್ರಶ್ನೆ ಪೀಲ್ ಕಮಿಷನ್ನ ಭಾಗವಾಗಿ ಪ್ಯಾಲೆಸ್ತೈನರ ಮುಂದೆ ಇಟ್ಟಾಗ ಅವರು ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂದರೆ, ಪ್ಯಾಲೆಸ್ತೈನಿಯನ್ ನಾಯಕತ್ವ ಅರಬ್ಬಿನ ನಾಯಕತ್ವ, ಈಗಾಗಲೇ ಏನು ಯಹೂದಿಗಳು ಬಂದ್ಬಿಟ್ಟಿದ್ದಾರೆ ಅವರೆಲ್ಲ ಪ್ಯಾಲೆಸ್ತೈನಿಯರೇ ಆಗಿಬಿಡಲಿ,
ಒನ್ ಸ್ಟೇಟ್ ಸಲ್ಯೂಷನ್ ಇರಲಿ, ನಾವು ಸಮಾನವಾಗಿ ಬದುಕ್ತೀವಿ. ಟೂ ಸ್ಟೇಟ್ ಬೇಡ, ಒಟ್ಟುಗೂಡು ಬದುಕ್ತೀವಿ ನಾವು, ಬಟ್ ಇನ್ನು ಮುಂದೆ ಬೇಡ ವಲಸೆ ಅಂತೇಳಿ. ಇನ್ಫ್ಯಾಕ್ಟ್ ನಾವು ಏನೇ ಬ್ರಿಟಿಷರು ಏನು ಹೇಳಿದ್ರು ಒಪ್ಕೊಳ್ತೀನಿ ಅಂತ ಹೇಳ್ತಿದ್ದಂಥ ಇಸ್ರೇಲಿಗಳು, ಯಾವಾಗ ಪ್ಯಾಲೆಸ್ತೀನಿಯರು ಒಂದು ಸ್ಟೇಟ್ ಸಲ್ಯೂಷನ್ ಅಂತ ಹೇಳ್ತಾರೋ ತತ್ವಿರುದ್ಧ ಅವರು, ನಾವಿದಕ್ಕೆ ರೆಡಿ ಇಲ್ಲ. ಯಾಕಂದರೆ ಇಸ್ರೇಲ್ ಅಂದರೆ ಶೇಕಡ 80% ಭೂಭಾಗ, ಶೇಕಡ 80% ತಮ್ಮದೇ ಜನಾಂಗ. ಇದು ಝಿಯೋನಿಸಂ, ಇದು ಜನಾಂಗೀಯ ಶ್ರೇಷ್ಠತ್ವವಾದ. ಅದಾಗಬೇಕು ಅಂತಂದರೆ ಈಗಾಗಲೇ ಬದುಕಿರುವಂಥ ಇರುವಂತಹ ಪ್ಯಾಲೆಸ್ತೀನಿಯರನ್ನ ಒಂದೋ ಅವರಾಗವರೇ ಬಿಟ್ಟು ಹೋಗಬೇಕು. ಇಡೀ ಗಾಜಾ ಒಂದು ಗ್ಯಾಸ್ ಚೇಂಬರ್ ಆಗಿದೆ, ಇಡೀ ಗಾಜಾ ಒಂದು ಗ್ಯಾಸ್ ಚೇಂಬರ್. ಇವಾಗ ಹೊಗೆಯ ನಿಕ್ಕಿ ಹೊರದಬ್ಬುವುದು ಆಯಿತು. ಶಾಂತಿ ಓಸ್ಲೋ ಒಪ್ಪಂದ ಮತ್ತೊಂದು ಆಯಿತು, ಏನಾಯ್ತು ಒಪ್ಪಂದದ ತಾತ್ಪರ್ಯ ಏನು? ವೆಸ್ಟ್ ಬ್ಯಾಂಕ್ನಲ್ಲಿ ಪ್ಯಾಲೆಸ್ತೈನಿರು ಆಡಳಿತ ಇರಬೇಕಂದ್ರೂ ಕೂಡ ಅದನ್ನ ಎ ಬಿ ಸಿ ಅಂತ ವರ್ಗಾವಣೆ ಮಾಡಿ, ಎ ಅಂದರೆ ಸಂಪೂರ್ಣ ಪ್ಯಾಲೆಸ್ತೈನು, ಬಿ ಅಂದರೆ ಇಸ್ರೇಲು ಪ್ಯಾಲೆಸ್ತೈನ್ ಎರಡೂ ಅಧಿಕಾರ ಇರುತ್ತೆ, ಸಿ ಅಂದರೆ ಸಂಪೂರ್ಣವಾಗಿ ಇಸ್ರೇಲಿ ಅಧಿಕಾರ ಅಂತೇಳಿ. ಇವತ್ತು ಯಾವೊಬ್ಬ ಇಸ್ರೇಲಿ ಕೂಡ, ಯಾವೊಬ್ಬ ಪ್ಯಾಲೆಸ್ತೈನಿ ಕೂಡ ವೆಸ್ಟ್ ಬ್ಯಾಂಕಲ್ಲೂ ಕೂಡ ಓಡಾಡೋಕ್ಕಾಗದೆ. ಗಾಜಾಪಟ್ಟಿನಲ್ಲಿ ಈ ರಾಜಿಯನ್ನು ವಿರೋಧಿಸಿ ಹಮಾಸ್ ಹುಟ್ಕೋತು. ಹಮಾಸ್ದ ಕೃತ್ಯಗಳು, ಭಯೋತ್ಪಾದಕ ಕೃತ್ಯಗಳು ನಾವು ಒಪ್ಕೊಳ್ಳದೇ ಇರ್ಬೋದು, ಆದರೆ ಹಮಾಸು 2006 ಚುನಾವಣೆ ನಡೆದಾಗ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾ ಎರಡೂ ಜನರು ಆಯ್ಕೆ ಮಾಡಿದ್ರು. ಇದನ್ನು ನಾವು ಮರಿಬಾರ್ದು. ಅವರು ಆಡಳಿತ ನಡೆಸೋಕ್ಕಾಗ್ದಿರೋಂಗೆ ಮಾಡಿದ್ರು. 15 ಕಾಲ ಅನ್ನ ಆಹಾರ ಕೊಡದೆ ಸೊರಗೋಂಗೆ ಮಾಡಿದ್ರು. ಎಲ್ಲಿಯ ತನಕ ಅಂತಂದರೆ ಒಬ್ಬ ಮನುಷ್ಯ ಬದುಕಕ್ಕೆ 1500 ಕ್ಯಾಲರಿ ಬೇಕು ಅಂತಂದರೆ ಆ ಮೂರು ಕಡೆಯಿಂದ 23 ಜನಕ್ಕೆ ಎಷ್ಟು ಲಾರಿಗಳು ಹೋಗಬೇಕು, ಎಷ್ಟು ಕೆ ಜಿ ಅನ್ನ ಕೂಡ ಆಹಾರ ಕೊಟ್ಟರೆ ಅವ್ರಿಗೆ ಬರೀ 1500 ಆನ್ ದಿ ಡಯಟ್. ಇಡೀ ಜನಾಂಗವನ್ನು ಡಯಟ್ ಮೇಲಿಟ್ಟರು. ವೆಸ್ಟ್ ಬ್ಯಾಂಕಲ್ಲಿ ಸೆಟ್ಲರ್ಸ್ ವಯಲೆನ್ಸ್, ಬೇರೆ ಬೇರೆ ಕಡೆಯಿಂದ ಜನರು ಬರೋದು, ಅವ್ರನ್ನ ಜಮೀನನ್ನು ಕಿತ್ಕೊಳ್ತಾ ಹೋಗೋದು. ಏನಾದರೂ ಉಸಿರೆತ್ತಿದ್ರೆ ನಿಮ್ಗೆ ಆಶ್ಚರ್ಯ ಆಗೋದು, ಎರಡನೇ ದರ್ಜೆ ನಾಗರಿಕರಾಗಿ ಹೆಂಗೆ ಬದುಕ್ತಿದ್ದಾರೆ ಅನ್ನೋದು ನಾವು ಇನ್ನೊಂದು ದಿವಸ ಯಾವತ್ತಾದರೂ ಚರ್ಚೆ ಮಾಡಬೇಕು, ಇನ್ನೊಂದು ದಿವಸ ಚರ್ಚೆ ಮಾಡಬೇಕು. ಯಾಕಂತಂದರೆ ಇವತ್ತು ಪ್ಯಾಲೆಸ್ತೈನ್ನಲ್ಲಿ, ಇಸ್ರೇಲ್ನಲ್ಲೂ ಕೂಡ ಒಂದು 20% ಪ್ಯಾಲೆಸ್ತೈನರು ಇದ್ದಾರೆ, ಆದರೆ ಇಸ್ರೇಲನ್ನು 2018 ನೇತನ್ಯಾಹು ಜೂಯಿಸ್ ಡೆಮಾಕ್ರಸಿ ಅಂತ ಡಿಕ್ಲೇರ್ ಮಾಡಿದೆ. ಜೂಗಳಲ್ಲಿ ಜೂಗಳಿಗೆ ಪ್ರಧಾನವಾದಂಥ ನಾಗರಿಕ ಹಕ್ಕು, ಅಲ್ಲಿರುವಂಥ ಪ್ಯಾಲೆಸ್ತೈನಿಯರು ತಪ್ಪು ಮಾಡಿದ್ರೆ ಅವ್ರನ್ನ ಟ್ರಯಲ್ ಮಾಡೋದು ಮಿಲಿಟ್ರಿ ಕೋರ್ಟ್, ಸಿವಿಲ್ ಕೋರ್ಟ್. ಮಿಲಿಟ್ರಿ ಕೋರ್ಟಲ್ಲಿ 97% ಶಿಕ್ಷೆ ಆಗುತ್ತೆ ಕಡ್ಡಾಯವಾಗಿ. ಇವತ್ತು ಇಸ್ರೇಲಿನ ಜೈಲಿನಲ್ಲಿ 5,000 ಕೈದಿಗಳಿದ್ದಾರೆ, ನಿರಪರಾಧಿಗಳು. ಯಾವ ಅವ್ರಮೇಲೆ ಅಡ್ಮಿನಿಸ್ಟ್ರೇಟಿವ್ ಡಿಟೈನ್ಯೂಸ್ ಅಂತ ಕರೀತಾರೆ, ಯಾವ ವಿಚಾರಣೆನೂ ನಡೆಯಲ್ಲ. ಅಕ್ಟೋಬರ್ 7 ಆದಮೇಲೆ ಇನ್ನೂ 7,000 ಸೇರ್ಕೊಂಡಿದ್ದಾರೆ, ಮಕ್ಕಳಿದ್ದಾರೆ ಅದರಲ್ಲಿ, ಹೆಣ್ಮಕ್ಕಳಿದ್ದಾರೆ. ಇದು ಅನ್ಯಾಯ ಅಲ್ಲದಿರ ಮತ್ತೆ. ಇಲ್ಲಿ ನಡೀತಿರೋದು ನಕ್ಬಾದ ಮುಂದುವರಿಕೆ. ಒಂದು ಸೆಟ್ಲರ್ ಕಲೋನಿಯಲಿಸ್ಟ್ ಅಂತ ಕರೀತಾರೆ. ಈ ಹಿಂದೆ ವಸಾಹತುಶಾಹಿ ವ್ಯವಸ್ಥೆ ಆಗಿರ್ತಿತ್ತು, ಬ್ರಿಟಿಷರು ಬಂದರು ಭಾರತದಲ್ಲಿರೋ ಸಂಪನ್ಮೂಲಗಳನ್ನು ಲೂಟಿ ಮಾಡ್ಕೊಂಡು ಹೋದರು. ಆದರೆ ಅಮೇರಿಕಾಗೆ, ಕೆನಡಾಗೆ, ಆಸ್ಟ್ರೇಲಿಯಾಗೆ, ನ್ಯೂಜಿಲ್ಯಾಂಡ್ಗೆ, ಸೌತ್ ಆಫ್ರಿಕಾಗೆ ಹೋದಂಥ ಬಿಳಿಯರು ಬರೀ ಅಲ್ಲಿರೋ ಸಂಪನ್ಮೂಲ ಲೂಟಿ ಮಾಡಲಿಲ್ಲ, ಅಲ್ಲೇ ನೆಲೆಸಿಬಿಟ್ರು. ನೆಲೆಸಿ ಅಲ್ಲಿದ್ದಂಥ ಜನರನ್ನ ಎರಡನೇ ದರ್ಜೆ ಪ್ರಜೆಗಳಂದ್ರು, ಅಥವಾ ಅವ್ರನ್ನ ಕಗ್ಗೊಲೆ ಮಾಡಿದ್ರು. ರೆಡ್ ಇಂಡಿಯನ್ರು ಲಕ್ಷಾಂತರ ಜನರು ಕಗ್ಗೊಲೆ ಮಾಡಿದ್ರು. ನರಮೇಧದ ಇತಿಹಾಸ ಇದೆ, ಅಮೇರಿಕಾದ ನಾಗರಿಕತೆಯಲ್ಲಿ ರಕ್ತದ ಕಲೆ ಇದೆ. ಅದೇ ಥರ ಇವತ್ತು ಈಗಾಗಲೇ ಇದ್ದ ನಾಡಿನಲ್ಲಿ ಇಸ್ರೇಲಿಗಳು ಬಂದು ಇರುವಷ್ಟು ಜನ ಒಟ್ಟುಗೂಡಿ ಬದುಕ್ಬೋದು. ಇಸ್ರೇಲಿಗಳಿಗೆ ಅನ್ಯಾಯ ಆಗಿದೆ. ನಾವು ವಿಕ್ಟಿಮ್ಸ್ ಆಫ್ ದ ವಿಕ್ಟಿಮ್ಸ್ ಅಂತಾರೆ ಪ್ಯಾಲೆಸ್ತೀನಿಯನ್ಸು, ಹೌದು ಯಹೂದಿಗಳೇ ವಿಕ್ಟಿಮ್ಗಳು. ಪ್ರಶ್ನೆ ಏನಪ್ಪ ಅಂದರೆ ಅಂತಿಮವಾಗಿ ನಮಗೆ ಬರೋದು, ಯಾವುದಾದರೂ ಒಂದು ಅನ್ಯಾಯಕ್ಕೆ ಗುರಿಯಾದಂಥ ಮನುಷ್ಯರು ತಾವೇ ಆ ಅನ್ಯಾಯ ಮಾಡಲಾರರು ಅಂತ ಒಂದು ನಿರೀಕ್ಷೆ ಇಟ್ಕೋತೀವಿ. 60 ಜನ ತಮ್ಮ ಬಿರಾದರಿಯನ್ನು ಕಳ್ಕೊಂಡಂಥ ಯಹೂದಿಗಳು ತಮ್ಮ ರಾಷ್ಟ್ರವನ್ನು ಕಟ್ಕೊಂಡ ಇಡೀ ಯಹೂದಿಗಳಲ್ಲ, ಅದರಲ್ಲಿ ಈ ಝಿಯೋನಿಸ್ಟರು ಮತ್ತೆ ಪ್ಯಾಲೆಸ್ತೀನಿಯರ ಮೇಲೆ ಅದೇ ಪ್ರಯೋಗಗಳನ್ನು ಮಾಡ್ತಿದ್ದಾರೆ. ಈ ಅನ್ಯಾಯವನ್ನು ನಾವು ಎದುರಿಸಲೇಬೇಕು. ಇದು ಇತಿಹಾಸ, ಇದು ನಕ್ಬಾದ ಇತಿಹಾಸ, ಇದು ವಸಾಹತುಶಾಹಿ ಝಿಯೋನಿಸ್ಟರು ಪ್ಯಾಲೆಸ್ತೈನನ್ನು ಆಕ್ರಮಿಸಿದ್ದಾರೆ. ಪ್ಯಾಲೆಸ್ತೀನಿಯರು ಒಂದು ವಸಾಹತುಶಾಹಿ ವಿರೋಧಿ ಹೋರಾಟವನ್ನು ಮಾಡ್ತಿದ್ದಾರೆ. ಯಾಕಂದರೆ ಈ ವಸಾಹತುಶಾಹಿ ಇಸ್ರೇಲ್ ಝಿಯೋನಿಸ್ಟರು ಅಲ್ಲಿ ಜನಾಂಗೀಯ ನರಮೇಧವನ್ನು, ಜನಾಂಗೀಯ ಭೇದವನ್ನು ಅನುಸರಿಸ್ತಿದ್ದಾರೆ. ಈ ಅನ್ಯಾಯಕ್ಕೆ ಯಾಕೆ ಜಗತ್ತು ಸ್ಪಂದಿಸ್ತಿಲ್ಲ? ಯಾತಕ್ಕೆ ಎಳೀತಾ ಇದೆ? 75 ಆಯಿತು, ಯಾಕೆ ಎಳೀತಾ ಇದೆ? ಇದು ಜಗತ್ತಿನ ರಾಷ್ಟ್ರಗಳಿಗೆ, ಅರಬ್ ರಾಷ್ಟ್ರಗಳನ್ನು ಒಳಗೊಂಡಂತೆ ತಮ್ಮ ಸ್ವಾರ್ಥ ಪ್ರಧಾನವಾಗಿದೆ. ಕೋಲ್ಡ್ ವಾರ್ ನಡೆದಾಗ ಅರಬ್ ರಾಷ್ಟ್ರಗಳು ಸೋವಿಯತ್ ರಷ್ಯಾ ಪರ ಅಂದಾಗ ಇಸ್ರೇಲ್ ಗಟ್ಟಿಯಾಗಿ ನಿಂತ್ಕೊಳ್ತು ಅಮೆರಿಕ ಪರವಾಗಿ.
ಅಮೆರಿಕದ ಹಿತಾಸಕ್ತಿಯನ್ನು ಯಮನ್ ಮತ್ತು ಸಿರಿಯಾದಲ್ಲಿ ಈಡೇರಿಸೋದು ಸಂಪೂರ್ಣವಾಗಿ ಸಾಲಿಡ್ ಆಗಿ ಇವ್ರ ಜೊತೆಗೆ ನಿಂತ್ಕೊಂಡಿದ್ದಾರೆ ಮತ್ತು ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ದೊಡ್ಡ ದೊಡ್ಡ ಇವ್ರದ್ದೆಲ್ಲ ದೊಡ್ಡ ಸಂಬಂಧಗಳಿದೆ ಒಬಾಮಾ ಅಂತ ಒಬಾಮಾ 2016 ಇಂದ 2026 ತನಕ ವರ್ಷಕ್ಕೆ $3.5 billion ಅಂದರೆ ಒಟ್ಟು $35 billion ಶಸ್ತ್ರಾಸ್ತ್ರ ಸಹಕಾರ ಕೊಡುವ ಒಪ್ಪಂದ ಮಾಡ್ಕೊಂಡಿದ್ದಾರೆ ಇವ್ರ ಜೊತೆಗೆ ಸೊ ಹೀಗಾಗಿ ಇದು ಅಸಮತೋಲನದಿಂದ ಅತ್ಯಂತ ನಿಶಕ್ತರಾದಂಥ ಬಲಹೀನರಾದಂಥ ಜನ ಅವರು ಕೈನಲ್ಲಿ ಕಲ್ಲು ಇಟ್ಕೊಂಡು ಹೊಡಿತಾರೆ ನಮಗೆ ಕಲ್ಲು ಹೊಡೆದಿದ್ದು ಕಾಣುತ್ತೆ ಆ ಅಸಹಾಯಕತೆಯನ್ನು ನಮಗೆ ಕಾಣದಂಗೆ ಮಾಡ್ತಾರೆ ಯಾಕಂದರೆ ಅಕ್ಟೋಬರ್ 7 ಮಾತ್ರ ನೋಡಿ ಅಂತಾರೆ ಅಕ್ಟೋಬರ್ 7 ಖಂಡನಾರ್ಹ ಅವೆಲ್ಲ ಗೊತ್ತಿರೋ ವಿಷಯ ಅಷ್ಟು ಮಾತ್ರ ಅಲ್ಲ ಇಸ್ರೇಲ್ ನಡೆಸ್ತಿರುವಂಥ ಈ ದೌರ್ಜನ್ಯವನ್ನು ಜಗತ್ತಿನ ಎಲ್ಲ ಬಲಪಂಥೀಯ ರಾಷ್ಟ್ರಗಳು ಆದರ್ಶ ಅಂತ ಪರಿಗಣಿಸ್ತವೆ ತಮ್ಮ ತಮ್ಮ ದೇಶದಲ್ಲಿರುವ ಅಲ್ಪಸಂಖ್ಯಾತರ ಸಮಸ್ಯೆಯನ್ನು ತೀರಿಸಿಕೊಳ್ಳುವುದಕ್ಕೆ ಇಸ್ರೇಲ್ ಒಂದು ಆದರ್ಶ ಅಂತ ಪರಿಗಣಿಸ್ತಿದ್ದಾರೆ ಭಾರತವೂ ಕೂಡ ಇದಕ್ಕೆ ಕೇವಲ ನರೇಂದ್ರ ಮೋದಿ ಅಲ್ಲ ನರಸಿಂಹರಾವ್ ಕಾಲದಲ್ಲೇ ಶುರುವಾಯಿತು ಇಸ್ರೇಲ್ ಬಗ್ಗೆ ನಮ್ಮ ನಿಲುವುಗಳು ಬದಲಾಗಿದ್ದು ರಾಜತಾಂತ್ರಿಕ ಸಂಬಂಧಗಳು ಇತ್ಯಾದಿಗಳು ಶುರುವಾಗಿ ಇವಾಗ ಬಿ ಮೋದಿ ಬಾಯಿ ಬಾಯಿ ಅಂತ ಶುರುವಾಗಿದೆ ಅವರಿಬ್ಬರು ಬಾಯಿ ಬಾಯಿ ಅಂತ ಶುರುವಾಗಿದೆ ಸ್ನೇಹಿತರು ಆದ್ದರಿಂದ ಇವತ್ತು ನಮ್ಮ ಮುಂದೆ ನಾವು ಕಡ್ಡಾಯವಾಗಿ ಇದನ್ನು ಪದೇ ಪದೇ ಒಂದು ಕೇವಿಯೆಟ್ ಹಾಕೊಳ್ಳೋಗತ್ಯ ಇಲ್ಲ ಇಲ್ಲಿರುವಂತಹ ಶಾಂತಿಯುತವಾದಂಥ ಜನರು ಯಾವುದೇ ಭಯೋತ್ಪಾದಕ ಕೃತ್ಯಗಳನ್ನು ಬೆಂಬಲಿಸುವುದಿಲ್ಲ ಅದರ ಭಾಗವಾಗಿಯೇ ಹಮಾಸ್ ಮಾಡಿದಂಥ ಭಯೋತ್ಪಾದಕ ಕೃತ್ಯವನ್ನು ಬೆಂಬಲಿಸುವುದಿಲ್ಲ ಆದರೆ ದಯವಿಟ್ಟು ಗಮನಿಸಬೇಕು ಹಮಾಸ್ನ ಭಯೋತ್ಪಾದಕ ಸಂಘಟನೆ ಅಂತ ಭಾರತ ಸರ್ಕಾರವೇ ಗುರುತಿಸಿಲ್ಲ ಇದನ್ನು ಕೂಡ ಗುರುತಿಸಬೇಕು ಈ ಕೂಡಲೇ ಕದನ ವಿರಾಮ ಘೋಷಿಸಬೇಕು ನ್ಯಾಯದ ಆಧಾರದಲ್ಲಿ ಮತ್ತೆ ಪ್ಯಾಲೆಸ್ತೈನ್ ಸಮಸ್ಯೆಗೆ ಶಾಂತಿ ದೊರಕಬೇಕು ಇಲ್ಲ ಅಂದರೆ ನಮ್ಮ ಮೌನ ಹಮಾಸಿನ ಸೃಷ್ಟಿನಲ್ಲಿ ಇನ್ಫ್ಯಾಕ್ಟ್ ಗೇಡನ್ ಲೆವಿ ಅಂತನ್ಬಿಟ್ಟು ಇಸ್ರೇಲ್ನಲ್ಲಿ ಹಾರೆಟ್ಸ್ ಅಂತ ಒಂದು ಪತ್ರಿಕೆ ಬರುತ್ತೆ ಅವರು ಈ ದಾಳಿಯಾದ ಮರುದಿನವೇ ತಮ್ಮ ಪತ್ರಿಕೆಯಲ್ಲಿ ಲೇಖನ ಬರೆದ್ರು ಹಮಾಸ್ ಮಾಡಿದ ದಾಳಿಗೆ ನೇರ ಕಾರಣ ಇಸ್ರೇಲಿನ ಪ್ರಧಾನಮಂತ್ರಿ ನೇತನ್ಯಾಹು ಅಂತ ಅಷ್ಟು ಮಾತ್ರ ಅಲ್ಲ ಮುಂದೆ ಆಗಬಹುದಾದಂಥ ದಾಳಿಗೆ ಇಡೀ ಜಗತ್ತಿನ ಮೌನ ಕೂಡ ಕಾರಣ ಆಗಬಹುದು ನಾಳೆ ಈ ರೀತಿ ಭಯೋತ್ಪಾದಕ ದಾಳಿಗಳಾಗಬಾರದು ಅಂದರೆ ಇವತ್ತೇ ಆಗ್ತಿರೋ ಅನ್ಯಾಯದ ಬಗ್ಗೆ ನಾವು ಮುಂಜಾಗರೂಕತೆಯಿಂದ ನ್ಯಾಯವನ್ನು ಒದಗಿಸಬೇಕು ನ್ಯಾಯವಿಲ್ಲದ ಶಾಂತಿ ಸ್ಮಶಾನ ಶಾಂತಿ ಸೊ ನ್ಯಾಯದಿಂದ ಕೂಡಿದ ಶಾಂತಿಗಾಗಿ ನಾವು ಆಗ್ರಹಿಸೋಣ ಸಿದ್ದರಾಮಯ್ಯನವರು ಸಹಕರಿಸ್ತಾರೆ ಅಂತ ಭಾವಿಸೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.